ಅಪ್ಪುಸರ್ ಅವರ ಪತ್ನಿ ಅಶ್ವಿನಿ ಮೇಡಮ್ ಬಗ್ಗೆ ಡಿ ಬಾಸ್ ದರ್ಶನ್ ಅವರು ಏನು ಹೇಳಿದ್ದಾರೆ ಗೊತ್ತಾ? ಬನ್ನಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ನಿನ್ನೆ ತಾನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಾರ್ಯಕ್ರಮ ಇತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಕ್ ಲೈನ್ ವೆಂಕಟೇಶ್, ಕನ್ನಡ ಸಿನಿಮಾ ರಂಗದ ಎಲ್ಲರೂ ಕೂಡ ಮತ್ತು ವಾಣಿಜ್ಯ ಮಂಡಳಿಯವರು ಮತ್ತು ನಾನಾ ರೀತಿಯ ಕಲಾವಿದರು, ರಾಜಕಾರಣಿಗಳು ಎಲ್ಲರೂ ಕೂಡ ಬಂದಿದ್ದರು. ಸ್ಪೆಷಲ್ ಗೆಸ್ಟಾಗಿ ಡಿ ಬಾಸ್ ದರ್ಶನ್ ಕೂತಿದ್ರು ಸ್ಟೇಜ್ ಮೇಲೆ, ಜೊತೆಗೆ ಅಶ್ವಿನಿ ಮೇಡಮ್ನ ಕೂಡ ಕರೆಸಲಾಗಿತ್ತು. ಇದೇ ಮೊದಲ ಬಾರಿಗೆ ಅವರು ಈ ಒಂದು ದುಃಖವನ್ನೆಲ್ಲ ಮರೆತು ಬಂದಿದ್ದಾರೆ. ಅಪ್ಪು ಸರ್ ಇದ್ದಿದ್ರೆ ಅಪ್ಪು ಸರ್ನ ಕರೆಸ್ತಾ ಇದ್ರು. ಅಪ್ಪು ಸರ್ ಪರವಾಗಿ ಅಶ್ವಿನಿ ಮೇಡಮ್ ಸ್ಟೇಜ್ ಮೇಲೆ ಕುಳಿತಿದ್ರು, ನಂತರ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಈ ವೇಳೆ ಡಿ ಬಾಸ್ ಅವರು ಕೂಡ ಮಾತನಾಡಿದ್ರು. ಡಿ ಬಾಸ್ ಅವರ ಫ್ಯಾನ್ ಕ್ರೇಜ್ ಎಂಥದ್ದಿತ್ತು ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಸಿಎಂ ಸರ್ ಮಾತನಾಡುವಾಗಲೂ ಕೂಡ ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕಿದ್ರು. ಸಿಎಂ ಸರ್ಗೂ ಕೂಡ ಮುಜುಗರ ಆಗೋಯ್ತು. ನಂತರ ಡಿ ಬಾಸ್ ಅವರು ಬಂದು ಅಭಿಮಾನಿಗಳ ಹತ್ರ ಮನವಿಯನ್ನು ಮಾಡಿಕೊಂಡ್ರು, ಹುಡುಗಾಟ ಆಡಬಿಡಿ, ಸೀರಿಯಸ್ ಆಗಿರಿ, ಸಿಎಂ ಸರ್ ಮಾತನಾಡ್ತಿದ್ದಾರೆ, ಅವರಿಗೆ ಗೌರವ ಕೊಡಬೇಕು, ಅದನ್ನು ಫಸ್ಟ್ ಕಲ್ತ್ಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡ್ರು. ನಂತರ ಅಭಿಮಾನಿಗಳೆಲ್ಲ ಸುಮ್ಮನಾದ್ರು. ಆಮೇಲೆ ಅಶ್ವಿನಿ ಮೇಡಮ್ ಬಗ್ಗೆ ಕೂಡ ಮಾತನಾಡಿದ್ರು ಡಿ ಬಾಸ್ ಅವರು, ಅವ್ರಿಗೂ ಕೂಡ ನಮಸ್ಕರಿಸಿದ್ರು, ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿದ್ರು. ಅಶ್ವಿನಿ ಮೇಡಮ್ ಬಂದಿರೋದಕ್ಕೆ ಖುಷಿಯಾಯಿತು ಅಂದರು ಡಿ ಬಾಸ್. ನಂತರ ಎಲ್ಲರೂ ಕೂಡ ಸೇರಿ ಅಶ್ವಿನಿ ಮೇಡಮ್ಗೆ ಸನ್ಮಾನ ಮಾಡಿದ್ರು. ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಎಲ್ಲರೂ ಕೂಡ ಖುಷಿಪಟ್ಟರು. ಅಶ್ವಿನಿ ಮೇಡಮ್ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಇದ್ದರು, ದುಃಖವನ್ನೆಲ್ಲ ಮರೆತು ನಗು ನಗುತ್ತೆ ಎಲ್ಲರೊಟ್ಟಿಗೂ ಕೂಡ ಮಾತನಾಡಿಸ್ತಾ ಇದ್ರು. ಇದೆಲ್ಲರಿಗೂ ಕೂಡ ಖುಷಿ ತರಿಸಿದೆ.